ಧರ್ಮ ದೇವರು ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾ ಮಾನವ ಧರ್ಮವನ್ನು ವಿಭಜಿಸುತ್ತಾ ರಾಜಕೀಯ ಮಾಡುವವರು ಈ ದೇಶದ ನಿಜವಾದ ದೇಶದ್ರೋಹಿಗಳು ಎಂದು ಮೈಸೂರು ಉರಿಲಿಂಗಪ್ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಹೇಳಿದರು. ಅವರು ಉಪ್ಪಿನಂಗಡಿಯಲ್ಲಿ ಉಪ್ಪಿನಂಗಡಿ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾದ ಸಂವಿಧಾನ ಉಳಿಸಿ ದೇಶ ರಕ್ಷಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿ ಮುಸ್ಲಿಮರು ದಲಿತರು ಕ್ರೈಸ್ತರು ಹಿಂದುಳಿದ ವರ್ಗದವರು ಈ ಭಾರತ ದೇಶವನ್ನು ಕಟ್ಟಿದವರು ಇವರುಗಳೇ ಈ ನೆಲದ ಮಾಲೀಕರು ಎಂದು ಅವರು ಪ್ರತಿಪಾದಿಸಿದರು. ಇಡೀ ವಿಶ್ವಕ್ಕೆ ನೀವು ಘಾತಕರನ್ನು ಕೊಟ್ಟಂತವರು. ನೀವು ಯಾವತ್ತೂ ಸಹ ಕೈಯಲ್ಲಿ ಆಯುಧಗಳು ಮಾತನಾಡಿದರೆ ದೇಶ ಉಳಿಯುವುದಿಲ್ಲ. ಈ ದೇಶದಲ್ಲಿ ಆಯುಧಗಳು ಮಾತನಾಡಬಾರದು. ಈ ದೇಶದಲ್ಲಿ ಆದರ್ಶಗಳು ಮಾತಾಡಬೇಕು ಸ್ವಾಮಿ, ಆದರ್ಶಗಳು ಮಾತಾಡಬೇಕು. ಪ್ರವಾದಿ ಮಹಮ್ಮದರ ಆದರ್ಶಗಳು ಮಾತಾಡಬೇಕು, ಬಸವಣ್ಣನ ಆದರ್ಶ ಮಾತಾಡಬೇಕು, ಕುವೆಂಪು ಅವರ ಆದರ್ಶ ಮಾತಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶ. ಚಿಕ್ಕಮಗಳೂರಿನ ವಕೀಲ ಸುಧೀರ್ ಕುಮಾರ್ ಮರುಳ್ಳಿ ಮಾತನಾಡಿ ಪೌರತ್ವ ಸಾಬೀತು ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ದೇಶದಲ್ಲಿರುವ ಮುಸ್ಲಿಂ ಕ್ರೈಸ್ತ ಬುದ್ಧ ಮೊಗವೀರ ದಲಿತರು ಹೀಗೆ ಎಲ್ಲ ಸಮುದಾಯದವರು ಸಾಬೀತು ಮಾಡಬೇಕಾಗಿದೆ. ಈ ನೆಲದಲ್ಲಿ ಹುಟ್ಟಿರುವ ನಾವುಗಳು ಸಾಬೀತುಪಡಿಸುವ ಅಗತ್ಯತೆ ಇದೆ ಎಂದು ಚಿಂತನೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಎಲ್ಲ ಜಾತಿ ಜನಾಂಗದವರಿಗೆ ಸೇರುವಂತಹ ಒಂದು ನಾಡಿಗೆ ಇದೆ. ಮಿಸ್ಟರ್ ಅನಂತ್ ಕುಮಾರ್ ಹೆಗಡೆ, ಮಿಸ್ಟರ್ ನಳಿನ್ ಕುಮಾರ್ ಬಂಪ್ವೆಲ್, ಮಿಸ್ಟರ್ ಅಮಿತ್ ಶಾ, ಮಿಸ್ಟರ್ ನರೇಂದ್ರ ಮೋದಿ, ಮಿಸ್ಟರ್ ಮೂರ್ಖ ಗ್ಯಾಂಗಿನ ನಾಯಕರುಗಳೇ, ಕರ್ನಾಟಕದ ಈ ನಾಡಗೀತೆಯನ್ನ ನಿಮಗೆ ಬದಲಾಯಿಸಲಿಕ್ಕೆ ಯಾವತ್ತು. ಈ ಸಂದರ್ಭ ಪಿಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯ ಇಕ್ಬಾಲ್ ಬೆಳ್ಳಾರೆ, ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಅಧ್ಯಕ್ಷ ಮೊಹಮ್ಮದ್ ಕೋನಿ, ಮಂಗಳೂರು ಸಲಾಫಿ ಮೂವ್ಮೆಂಟ್ನ ಇಬ್ರಾಹಿಂ ಖಲೀಲ್ ತಲಪಾಡಿ, ಕಡಬ ತಾಲೂಕು ಮಲಯಾಳಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷ ಕ್ಷಿಮಿಯರ್ ಬೇಬಿ, ಉಪನಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಅಬ್ದುಲ್ ರಹಿಮಾನ್ ಮೊದಲಾದವರು ಹಾಜರಿದ್ದರು.